ಆಮೇಲೆ ಪ್ರಥಮ್ ಅವ್ರು ಹೇಳ್ತಾರೆ ಅನ್ನ ಹಾಕಕ್ ಯೋಗ್ಯತೆ ಇಲ್ಲದೆ ಇರುವಂತ ಸರ್, ಆಟೋ ಓಡಿಸೋರು ಸಮೇತ ಅವ್ರ ಅಪ್ಪ ಅಮ್ಮನ ಅವರೇ ಸಾಕ್ತಿರೋದು, ಪ್ರಥಮ್ ಅವ್ರೆ ನೀವು ಬಂದು ಸಾಕ್ತಾ ಇಲ್ಲ, ನಿನ್ ಯೋಗ್ಯತೆ ಮೀರಿ ಮಾತಾಡ್ಬೇಡ, ನಮ್ಮ ಬಾಸ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಇದಂತೂ ಮೈಂಡಲ್ಲಿ ಇಟ್ಕೋ. ಆಮೇಲೆ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ನಮ್ಮ ಬಾಸ್ ಮನೆ ಮುಂದೆ ಅವ್ರನ್ನ ಬರೀ ಅವ್ರ ದರ್ಶನ ಮಾಡೋಕ್ ನಿಲ್ಲೋ ಅಷ್ಟು ಜನ ನಿನ್ನ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಇರಲ್ಲ, ಮೈಂಡಲ್ಲಿ ಇಟ್ಕೋ. ನಮ್ಮ ಬಾಸ್ ಮನೆ ಮುಂದೆ ಅವ್ರ ದೇವ್ರ ದರ್ಶನ ಅಂತ ದರ್ಶನ ಮಾಡೋಕ್ ಆಚೆ ಬಂದು ನಿಂತ್ಕೊ, ಅದು ಬೇಡಪ್ಪ, ಅವ್ರ ಹತ್ರ ಸಹಾಯ ಕೇಳೋಕ್ ನಿಂತ್ಕೊಳ್ಳೋಷ್ಟು ಜನ ನಿನ್ ಸಿನಿಮಾ ನೋಡಕ್ ಬರಲ್ಲ, ಇದನ್ನ ಮೈಂಡಲ್ಲಿ ಇಟ್ಕೋ. ಫಸ್ಟ್ 100 ರಿಂದ 150 ರೂಪಾಯಿ ದಾನ ಮಾಡಿ ಅಂತ ಹೇಳ್ತೀಯ, ಅದಾದ್ಮೇಲೆ ನಂದು ಯಾವುದೋ ಒಂದು 3 ಫಂಕ್ಷನ್ ದುಡ್ಡು ಬರಬೇಕು ಅದನ್ನ ಕೊಟ್ಬಿಡ್ತೀನಿ. ಯೋ 10 ಲೆಕ್ಕದಲ್ಲಿ ದಾನ ಮಾಡೋ, ನಿನಗೆ ಎಷ್ಟು ಇರ್ಬೇಕಾದ್ರೆ 10 ಲೆಕ್ಕದಲ್ಲಿ ದಾನ ಮಾಡಿರೋದು ನಾವು, ನಮಗೂ ಇದೆ. ಯಾವತ್ತೋ ಒಂದಿನ ಅಮಾವಾಸ್ಯ ಹುಣ್ಣಿಮೆ ಯಾವುದೋ ಒಂದು 10 ಲೆಕ್ಕದಲ್ಲಿ ಕೊಟ್ಬಿಟ್ಟು ತೋರಿಸ್ಕೊಳ್ಳೋ, ನೀನೇ ಎಷ್ಟು ಮಾತಾಡ್ಬೇಕಾದ್ರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತ, ಆ ಗೊತ್ತಾಗದಿರೋ ಲೆವೆಲಲ್ಲೇ ಗೊತ್ತಾಗಿರೋದು 10 ಲೆಕ್ಕದಲ್ಲಿ ಕೊಟ್ಟಿದ್ದೀವಿ ಅಂತ. ಒಂದು ವರ್ಷಕ್ಕೆ ಬರೀ ಒಂದು ದಿನ ದರ್ಶನ್ ಸರ್ ಬರ್ಡೇಗೆ ಒಂದು ದಿನ 70 ಟನ್ ಆಹಾರ ಕೊಡ್ತೀವಿ ಸ್ವಾಮಿ. ಪ್ರಾಣಿಗಳಿಗೆ ಏನೋ ಒಂದು ಕಷ್ಟ ಅಂದರೆ 1,00,000 ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ. ಅಥವಾ ಯಾವುದೇ ಒಬ್ಬ ವ್ಯಕ್ತಿ ದರ್ಶನ್ ಸರ್ ಮನೆ ಹತ್ರ ಹೋದ್ರೆ ಹಾರ್ಟ್ ಆಪರೇಷನ್ ಅಥವಾ ಎಜುಕೇಷನ್ ಅಂದಾಗ ಲಕ್ಷಾಂತರ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸ್ವಾಮಿ. ಇದನ್ನೆಲ್ಲ ರೌಡಿಸಮ್ಮು, ಇವರೆಲ್ಲ ಬೇವರ್ಸಿಗಳು ಅಂತ ಬೈದಿದ್ಯಾ? ಫಸ್ಟ್ ನಿನ್ನ ಯೋಗ್ಯತೆ ಮೀರಿ, ಆಮೇಲೆ ಮೀಡಿಯಾದವ್ರಿಗೆ ದಯವಿಟ್ಟು ಸರ್ ನೀವು ಎಲ್ಲರ ಹತ್ರ ಹೋಗ್ಬಿಟ್ಟು ಬೈಟ್ಸ್ ಕೇಳ್ತಾ ಇದ್ರ ಬೇಜಾರಿಲ್ಲ. ಆಮೇಲೆ ದರ್ಶನ್ ಸರ್ ಬಗ್ಗೆ ನೆಗೆಟಿವ್ ಮಾತಾಡ್ತಿರೋರ ಬಗ್ಗೆ ನಮ್ಗೆ ಅಷ್ಟು ಕೋಪ ಇಲ್ಲ, ಯಾಕಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಬಂದೆ ನೋಡ್ದೇನೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಭಾರ ಆಗಿರ್ತದೆ ಅಥವಾ ವ್ಯಕ್ತಿಗೆ ತಪ್ಪಾಗಿ ತಿಳ್ಕೊಂಡಿರೋರು ಮಾತಾಡ್ತಿರ್ತಾರೆ. ಬಟ್ ಆದ್ರೆ ಮೀಡಿಯಾದವ್ರು ಎಲ್ಲರ ಹತ್ರ ರಿಕ್ವೆಸ್ಟ್ ಏನು ಅಂತಂದ್ರೆ, ನಮ್ಮ ಬಾಸ್ ಬಗ್ಗೆ ಯಾವುದೇ ವ್ಯಕ್ತಿಗಳ ಹತ್ರ ಸಿನಿಮಾಗೆ ಸಂಬಂಧಪಟ್ಟವ್ರ ಹತ್ರ ಕೇಳಬೇಕಾದ್ರೆ, ಸುದೀಪ್ ಸರ್ ಕಮೆಂಟ್ ಮಾಡಿದ್ದಾರೆ ಪ್ರೌಡ್ ಆಗುತ್ತೆ ಸರ್ ಅವ್ರಿಗೆ ಆ ಕೆಪಾಸಿಟಿ ಇದೆ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ಇದೆ. ಇನ್ನ ಕೆಲವು ಸೆಲೆಬ್ರಿಟಿಗಳು ಮಾತಾಡಿದ್ದಾರೆ. ಈ ಪ್ರಥಮ್ ಅಂತ ಯೋಗ್ಯತೆ ಇಲ್ಲಿರೋರ ಹತ್ರ ನಮ್ಮ ಬಾಸ್ ಬಗ್ಗೆ ಕೇಳ್ಬಿಡಿ ಸರ್, ಯೋಗ್ಯತೆ ಇರೋರ ಹತ್ರ ಕೇಳಿ, ಪ್ಲಸ್ ಆರ್ ಮೈನಸ್ ಏನಾದರೂ ಹೇಳಿ ಅವರು. ದಯವಿಟ್ಟು ಯೋಗ್ಯತೆ ಇರೋರು ನಮ್ಮ ಬಾಸ್ ಬಗ್ಗೆ ಮಾತಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವುಗಳು ಅಷ್ಟು ಯೋಗ್ಯತೆ ಇರೋರ ಹತ್ರ ಕೇಳಿ.